ಇನ್ನು ಬಾಗಲಕೋಟೆಯಲ್ಲಿ ಸುಖ ಸುಮ್ಮನೆ ರಸ್ತೆಗೆ ಇಳಿಯೋರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಲಾಗಿದ್ದು ಅನಗತ್ಯವಾಗಿ ಹೊರಗೆ ಬಂದವರಿಗೆ ದಂಡ ಹಾಕಿದರು. ಅತ್ತ ವಿಜಯಪುರದಲ್ಲೂ ಸಹ ಪೊಲೀಸರು ಕಟ್ಟುನಿಟ್ಟಿನ ತಪಾಸಣೆ ನಡೆಸುತ್ತಿದ್ದಾರೆ. ಮಾಸ್ಕ್ ಹಾಕದವರಿಗೆ ಸ್ಥಳದಲ್ಲೇ ಫೈನ್ ಕಟ್ಟಿಸಿದ್ದಾರೆ. ಇನ್ನು ಕೊಪ್ಪಳದಲ್ಲಿ ಬೆಳಗ್ಗೆ 11 ಗಂಟೆಯವರೆಗೆ ವಿನಾಯಿತಿ ನೀಡಲಾಗಿತ್ತು. ನಂತರ ಪೊಲೀಸರು ಬಿಸಿ ಮುಟ್ಟಿಸಿದರು. ಅನವಶ್ಯಕವಾಗಿ ತಿರುಗಾಡುವವರಿಗೆ ಪಾಠ ಕಲಿಸಿದ್ದಾರೆ. ರಾಯಚೂರು ಗಡಿ ಭಾಗದ ಗಿಲ್ಲೇಸುಗೂರು ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ರಾಯಚೂರು ಹಾಗೂ ಆಂಧ್ರ ಗಡಿ ಭಾಗದಲ್ಲಿ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡಲಾಗ್ತಾ ಇದ್ದು ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಹೊರ ರಾಜ್ಯದವರಿಗೆ ಪ್ರವೇಶ ನಿರಾಕರಿಸಲಾಗಿದೆ. ಸೂಕ್ತ ಕಾರಣ ಮತ್ತು ದಾಖಲೆಗಳಿದ್ದರೆ ಮಾತ್ರ ರಾಜ್ಯದೊಳಗೆ ಅವಕಾಶವನ್ನು ಕೊಡಲಾಗ್ತಾ ಇದೆ. ಜನರಿಗೆ ಬುದ್ಧಿ ಹೇಳಬೇಕಿರೋ ಜನಪ್ರತಿನಿಧಿಗಳೇ ಎಡವಟ ಮಾಡುತ್ತಿದ್ದಾರೆ. ಶಾಸಕ ರೇಣುಕಾಚಾರ್ಯ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಗಂಠ್ಯಾಪುರ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು. ಇಲ್ಲಿಗೆ ಆಗಮಿಸಿದ ಶಾಸಕರು ವೀಕೆಂಡ್ ಕರ್ಫ್ಯೂ ಮಧ್ಯೆಯೂ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಸ್ಥಳದಲ್ಲೇ ಪೊಲೀಸರಿದ್ದರೂ ಸಹ ಮೂಕ ಪ್ರೇಕ್ಷಕರಾಗಿದ್ದರು. ಬೆಂಗಳೂರಲ್ಲಿ ಹೆಮ್ಮಾರಿ ಕೊರೋನಾ ಪೊಲೀಸರನ್ನ ಬೆನ್ನು ಬಿದ್ದಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನ 2 ಠಾಣೆಗಳಲ್ಲಿ 25 ಪೊಲೀಸರಿಗೆ ಕೊರೋನಾ ಸೋಂಕು ತಗುಲಿದೆ. ಕೆಆರ್ ಮಾರ್ಕೆಟ್ ಠಾಣೆಯಲ್ಲಿ 14, ಕಾಟನ್ಪೇಟೆ ಠಾಣೆಯ 11 ಸಿಬ್ಬಂದಿಗೆ ಸೋಂಕು ದೃಢಪಟ್ಟಿದೆ. ಹೀಗಾಗಿ 2 ಠಾಣೆಯಲ್ಲಿರೋ 150 ಹೆಚ್ಚು ಸಿಬ್ಬಂದಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. 30 ಪ್ರಾಥಮಿಕ ಸಂಪರ್ಕಿತರ ವರದಿ ಬರೋವರೆಗೂ ಕ್ವಾರಂಟೈನ್ ಮಾಡಲಾಗಿದ್ದು ಕುಟುಂಬಸ್ಥರಿಗೆ ಹಿರಿಯ ಅಧಿಕಾರಿಗಳು ಧೈರ್ಯ ಹೇಳುತ್ತಿದ್ದಾರೆ. ದೇಶದಲ್ಲಿ ಅಟ್ಟಹಾಸ ಮೆರೆಯುತ್ತಿರೋ ಹೆಮ್ಮಾರಿ ಕೊರೋನಾ ದೆಹಲಿಯ ಸಂಸತ್ ಭವನಕ್ಕೂ ಕಾಲಿಟ್ಟಿದೆ. ಸಂಸತ್ ಭವನದ 400 ಹೆಚ್ಚು ಉದ್ಯೋಗಿಗಳು ಮತ್ತು ಭದ್ರತಾ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಜನವರಿ 6 ಮತ್ತು 7 ರಂದು ಸಂಸತ್ನಲ್ಲಿ ಕೆಲಸ ಮಾಡುವ ನೌಕರರಿಗೆ ಕೊರೋನಾ ಪರೀಕ್ಷೆ ಮಾಡಿಸಲಾಗಿತ್ತು. ಅದರ ವರದಿ ಈಗ ಬಂದಿದ್ದು 400 ಹೆಚ್ಚು ಸಿಬ್ಬಂದಿಗೆ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ನಿವಾಸದಲ್ಲಿ ಕೊರೋನಾ ಸ್ಫೋಟಗೊಂಡಿದೆ. ಮುಖ್ಯಮಂತ್ರಿ ಪತ್ನಿ, 2 ಮಕ್ಕಳು ಮತ್ತು ಸೊಸೆ ಸೇರಿದಂತೆ ಒಟ್ಟು 15 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಸಿಎಂ ಹೇಮಂತ್ ಸೊರೇನ್ ವರದಿ ನೆಗೆಟಿವ್ ಬಂದಿದೆ. ಮುಖ್ಯಮಂತ್ರಿ ನಿವಾಸದಲ್ಲಿ ಈವರೆಗೆ 62 ಮಂದಿಯನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದರಲ್ಲಿ 24 ಮಂದಿಯ ವರದಿ ಮಾತ್ರ ಬಂದಿದ್ದು 15 ಜನರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಹೆಮ್ಮಾರಿ ಕೊರೋನಾ ಮತ್ತು ಒಮೈಕ್ರಾನ್ಗೆ ಅಮೆರಿಕ ತತ್ತರಿಸಿ ಹೋಗ್ತಾ ಇದೆ. ಪ್ರತಿನಿತ್ಯ 100,000 ಪ್ರಕರಣಗಳು ದಾಖಲಾಗ್ತಾ ಇದ್ದು ನಿನ್ನೆಯೊಂದೇ ದಿನ 4,66,000 ಹೊಸ ಕೊರೋನಾ ವೈರಸ್ ಪ್ರಕರಣಗಳು ಪತ್ತೆಯಾಗಿದೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 6.1 ಕೋಟಿಗೆ ಏರಿಕೆಯಾಗಿದೆ. ಕೊರೋನಾ ಜೊತೆಗೆ ಒಮೈಕ್ರಾನ್ ಪ್ರಕರಣಗಳು ಸಹ ದಾಖಲೆ ಪ್ರಮಾಣದಲ್ಲಿ ಪತ್ತೆಯಾಗ್ತಿವೆ. ಸಚಿವ ಸೋಮಶೇಖರ್ ಮಗನಿಗೆ ವಂಚನೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಕಾಂಗ್ರೆಸ್ ಶಾಸಕರ ಪುತ್ರಿ ಹೆಸರು ಇದರಲ್ಲಿ ತಳಕ ಹಾಕೊಂಡಿದೆ. ಶಾಸಕರ ಪುತ್ರಿಯ ಹೆಸರಿನ ಸಿಮ್ ಕಾರ್ಡ್ನಿಂದ ವ್ಯವಹಾರ ನಡೆದಿತ್ತಂತೆ. ಫೋನ್ ಮಾಡಿದ್ದ ನಂಬರ್ ಬಗ್ಗೆ ಮಾಹಿತಿ ಸಂಗ್ರಹಿಸಿದಾಗ ಉತ್ತರ ಕರ್ನಾಟಕ ಕಾಂಗ್ರೆಸ್ ಶಾಸಕರ ಮಗಳ ಹೆಸರಿನ ಸಿಮ್ ಅನ್ನೋದು ಪತ್ತೆಯಾಗಿದೆ. ಈ ಸಂಬಂಧ ಶಾಸಕರನ್ನು ಸಹ ಸಿಸಿಬಿ ಟೀಮ್ ಸಂಪರ್ಕಿಸಿದೆಯಂತೆ. ಆದರೆ ಸದ್ಯ ಆ ಸಿಮ್ ಶಾಸಕರ ಪುತ್ರಿಯ ಬಳಿ ಇಲ್ಲ. ಶಾಸಕರ ಪುತ್ರಿ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಾದಲ್ಲಿದ್ದು ತಾನು ವಿದೇಶಕ್ಕೆ ಹೋಗುವ ಮೊದಲು ಸ್ನೇಹಿತ ರಾಕೇಶ್ ಅಣ್ಣಪ್ಪನವರಿಗೆ ಸಿಮ್ ಕೊಟ್ಟು ಹೋಗಿದ್ದಂತೆ. ಹೀಗಾಗಿ ಶಾಸಕರ ಮಗಳ ಸ್ನೇಹಿತ ರಾಕೇಶ್ ಅಣ್ಣಪ್ಪನನ್ನ ಸಿಸಿಬಿ ವಿಚಾರಣೆ ನಡೆಸಿದೆ. ಹಾಸನದ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಭೂಮಿ ಕೊಟ್ಟವರು ಪರಿಹಾರದ ವಿಷಯವಾಗಿ ಶಾಸಕ ಪ್ರೀತಮ್ ಗೌಡಗೆ ಕೇಳಿದ್ದಾರೆ. ಇದೇ ವಿಚಾರಕ್ಕೆ ಶಾಸಕರು ಮತ್ತು ಬೆಂಬಲಿಗರು ಹಾಗೂ ಗ್ರಾಮಸ್ಥರ ನಡುವೆ ಮಾರಾಮಾರಿ ನಡೆದಿದೆ. ಘಟನೆಯಲ್ಲಿ 5 ಹೆಚ್ಚು ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿನ್ನೆ ರಾತ್ರಿ ಉದ್ದೂರು ಗ್ರಾಮದ ಸುರೇಶ್, ಆನಂದ್, ಕೃಷ್ಣಕುಮಾರಿ, ಲೋಲಾಕ್ಷಿ ಅನ್ನೋರ ಮೇಲೆ ಶಾಸಕ ಪ್ರೀತಮ್ ಗೌಡ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹಾಸನದ ಡೈರಿ ವೃತ್ತದಿಂದ ಬೇಲೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಿಂಗ್ ರಸ್ತೆ ಕಾಮಗಾರಿಗೆ ರೈತರು ಭೂಮಿ ನೀಡಿದ್ದಾರೆ. ಆದರೆ ಸೂಕ್ತ ಪರಿಹಾರ ನೀಡದ ಕಾರಣ ಕೋರ್ಟ್ ಮೊರೆ ಹೋಗಿದ್ರು. ವಿಚಾರಣೆ ನಡೆಸಿದ್ದ ನ್ಯಾಯಾಲಯ ಕಾಮಗಾರಿಗೆ ತಡೆ ನೀಡಿದೆ. ಆದರೆ ಇದನ್ನೂ ಮೀರಿ ಕಾಮಗಾರಿ ನಡೆಸುತ್ತಿದ್ದಾರಂತೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಪನೂರು ಗ್ರಾಮದಲ್ಲಿ ಯುವಕನೊಬ್ಬನಿಗೆ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. 23 ವರ್ಷದ ಸಮೀರ್ ಹೈದರಾಬಾದ್ನಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡುತ್ತಿದ್ದ. ನಿನ್ನೆಯಷ್ಟೇ ಹೈದರಾಬಾದ್ನಿಂದ ತನ್ನೂರಿಗೆ ಬಂದಿದ್ದ. ಕಳೆದ ರಾತ್ರಿ ಮನೆಯ ಸಮೀಪವೇ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ. ಯುವತಿ ವಿಚಾರವಾಗಿ ಕೊಲೆ ಮಾಡಿರೋ ಆರೋಪ ಕೇಳಿ ಬಂದಿದ್ದು ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.